ಗಂ ಗಣಪತಯೇ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರುವೇ ರಾಘವೇಂದ್ರಾಯ ಭಾರತೀಯತೇ ನಮಃ ಗುರ್ಭ್ಯೋ ನಮಃ ಓಂ ಯೋ ಮಾ ಆಗ್ನೇ ಭಾಗಿನಂ ಸಂತಮಥಾ ಭಾಗಂ ಚಿಕೆ ಋಷತಿ ಆ ಭಾಗಮಗ್ನೇ ತಂ ಕುರು ಮಾಮಗ್ನೇ ಭಾಗ್ಯ ದೇವತಾಯೈ ನಮಃ ಮೇಷ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಟ್ಟಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ ಗೆ ಸ್ವಾಗತ ವೀಕ್ಷಕರೇ ಮೊದಲನೇ ಸಲ ಚಾನೆಲ್ ಬರ್ತಾ ಇದ್ರೆ ಅಥವಾ ಹಲವಾರು ಬಾರಿ ಚಾನಲ್ ಬಂದಿರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾ ಅಂದರೆ ದಯವಿಟ್ಟು 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 ಕಡೆ ಸಬ್ಸ್ಕ್ರೈಬ್ ಅಂತ ಬಟ್ರಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಇನ್ನೂ ಫೇಸ್ಬುಕ್ಕಲ್ಲಿ ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಲಿ ಅಂದರೆ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಇನ್ನು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ವಾಟ್ಸಪ್ಪು ಫೇಸ್ಬುಕ್ ಮೆಸೆಂಜರು ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕಾದಂತಹ ಪ್ರಮುಖವಾದಂತಹ ವಿಡಿಯೋ ಏನಪ್ಪಾ ಅಂದರೆ ನವೆಂಬರ್ ತಿಂಗಳಿಗೋಸ್ಕರ ಮೇಷರಾಶಿಯವ್ರಿಗೋಸ್ಕರ ಐದು ಶುಭ ವಿಚಾರಗಳು ಎಚ್ಚರಿಕೆ ವಿಡಿಯೋ ಮತ್ತೊಂದಿರುತ್ತೆ ಅದು ಸಪ್ರೇಟಾಗಿ ಇನ್ನೊಂದು ಮಾಡ್ತೀನಿ ಇದು ಶುಭ ವಿಚಾರಗಳ ವಿಡಿಯೋ ಸಮಯಾವಕಾಶ ಇರೋದ್ರಿಂದ ಎರಡನ್ನೂ ವಿಭಜನೆ ಮಾಡಿ ಕೊಡ್ತಾ ಇದ್ದೀನಿ ನವೆಂಬರ್ ತಿಂಗಳಲ್ಲಿ ಪ್ರಧಾನವಾಗಿ ಗ್ರಹಸ್ಥಿತಿಗಳು ನವೆಂಬರ್ ಆರನೇ ತಾರೀಕು ಧನುರ್ ರಾಶಿಗೆ ಶುಕ್ರ ಗ್ರಹ ಆರರ ತನಕ ವೃಶ್ಚಿಕದಲ್ಲಿದ್ದು ಆಮೇಲೆ ಧನುರ್ ರಾಶಿಗೆ ಗ್ರಹ ಇನ್ನು ನವೆಂಬರ್ ಹದಿನಾರನೇ ತಾರೀಕು ವೃಶ್ಚಿಕ ರಾಶಿಗೆ ರವಿಗ್ರಹ ಇನ್ನು ಇಡೀ ತಿಂಗಳು ವೃಶ್ಚಿಕ ರಾಶಿಯಲ್ಲಿ ಬುಧ ಗ್ರಹ ಇದು ಪ್ರಧಾನವಾಗಿರತಕ್ಕಂತಹ ಗ್ರಹ ಸಂಚಾರಗಳು ಅಂತ ಕಂಡು ಬರ್ತಾ ಇದೆ ಇಡೀ ತಿಂಗಳು ವೃಶ್ಚಿಕದಲ್ಲೇ ಇರ್ತಾನೆ ಬುಧಗ್ರಹ ಈ ರೀತಿಯಲ್ಲಿ ಇರಬೇಕಾದ್ರೆ ಕುಜ ಗ್ರಹ ನೀಚ ಸ್ಥಿತಿಗೆ ಬಂದ್ಬಿಟ್ಟಿರ್ತಾನೆ ಕುಜನ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಕುಜ ಮೂರು ತಿಂಗಳುಗಳ ಕಾಲ ನೀಚ ಸ್ಥಿತಿಯಲ್ಲಿರೋದು ಸೊ ಅದ್ರ ಬಗ್ಗೆ ನೋಡಿಲ್ಲ ವಿಡಿಯೋ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಇರ್ತದೆ ನೋಡಿ ಅದು ಇನ್ನೂ ಇಂಪಾರ್ಟೆಂಟ್ ಈಗ ಇದರ ಶುಭ ವಿಚಾರಗಳೇನಿದೆ ನೋಡೋಣ ಬನ್ನಿ ಮೊದಲನೇದಾಗಿ ನೋಡಿ ವೃಶ್ಚಿಕ ಹದಿನಾರನೇ ತಾರೀಕಿಂದ ವೃಶ್ಚಿಕ ರಾಶಿಗರ ವಿಗ್ರಹ ಹೋಗ್ತಾನೆ ಅಂತಂದ್ರೆ ಸಾಮಾನ್ಯವಾಗಿ ಕೆಲವಿಷ್ಟು ಆರೋಗ್ಯ ಬಾಧೆಗಳು ಅದರಲ್ಲೂ ತೀರಾ ತಲೆನೋವು ತಡ್ಕೊಳಕಾಗ್ತಾ ಇಲ್ಲ ಕಣ್ಣು ನೋವು ತಡ್ಕೊಳಕಾಗ್ತಾ ಇಲ್ಲ ಅಥವಾ ತಲೆಗೆ ಏನಾದ್ರು ಏಟ್ ಬಿದ್ದಿದ್ರೆ ಈ ಹಿಂದೆ ಅದೆಲ್ಲವೂ ಸಹ ಮೇಷರಾಶಿಯವರದ್ದು ಹದಿನಾರನೇ ತಾರೀಕಿನ ನಂತರ ನಿಧಾನವಾಗಿ ಸರಿ ಹೋಗ್ತಾ ಬರುತ್ತೆ ಅದರಲ್ಲೂ ಇನ್ನೂ ಮುಖ್ಯವಾಗಿ ನಿಮಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಯಾವುದೋ ಒಂದು ಅನಾರೋಗ್ಯ ಇದೆ ಅದಕ್ಕೆ ಸರಿಯಾದ ಡಾಕ್ಟರ್ ಇಲ್ಲ ಅಥವಾ ಸರಿಯಾಗಿ ಮೆಡಿಸಿನ್ಸ್ ಇಲ್ಲ ಅಥವಾ ಸರಿಯಾಗಿ ದುಡ್ಡೇ ಇಲ್ಲ ಅದನ್ನು ಟ್ರೀಟ್ಮೆಂಟ್ ಕೊಡಿಸೋಕ್ಕೆ ಈ ತರಹದ ಯಾವುದಾದ್ರು ವಿಚಾರಗಳನ್ನು ಸಿಕ್ಕೊಂಡು ಕಷ್ಟಪಟ್ಟು ಯೋಚನೆ ಮಾಡ್ತಾ ಇದ್ದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಹದಿನಾರನೇ ತಾರೀಕು ದಾಟಿತು ಅಂದರೆ ನಿಮಗೆ ಒಳ್ಳೆ ಡಾಕ್ಟ್ರು ಸಿಗ್ತಾರೆ ಒಳ್ಳೆ ವೈದ್ಯಕೀಯ ಚಿಕಿತ್ಸೆನೂ ಸಿಗುತ್ತೆ ಅದೇ ರೀತಿಯಲ್ಲಿ ಅದಕ್ಕೆ ಬೇಕಾಗಿರತಕ್ಕಂಥ ಹಣದ ವ್ಯವಸ್ಥೆಯೂ ಸಹ ಆಗುತ್ತೆ ಈ ತಿಂಗಳಲ್ಲಿ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ ಶುಕ್ರ ಗ್ರಹ ಅದನ್ನ ಆರನೇ ತಾರೀಕೆ ಧನುರ್ ರಾಶಿಗೆ ಸಂಚಾರ ಸೊ ಆರನೇ ತಾರೀಕಿಂದ ಆಚೆಗೆ ಸ್ವಲ್ಪ ನಿಮಗೆ ಸಿಗಬಹುದು ಯಾಕೆಂದ್ರೆ ನಿಮಗೆ ಧನಾಧಿಪತಿ ತೃತೀಯದಲ್ಲಿದ್ದು ಅಂದ್ರೆ ಭಾಗ್ಯದಲ್ಲಿದ್ದು ನ ನಿಮಗೆ ಧನಾಧಿಪತಿ ಭಾಗ್ಯದಲ್ಲಿದ್ದು ತೃತೀಯವನ್ನು ನೋಡ್ತಾನೆ ಅಂದಾಗ ಆರನೇ ತಾರೀಕಿನ ನಂತರ ಒಂದು ಸ್ವಲ್ಪ ನಿಮ್ಗೆ ಏನೇ ಆರೋಗ್ಯ ಬಾಧೆ ಇತ್ಯಾದಿಗಳಿಗೆ ಹಣಕಾಸಿನ ವ್ಯವಸ್ಥೆ ಇಲ್ಲ ಅಂತ ಮಾತ್ರ ಖಂಡಿತವ ಸಿಗುತ್ತೆ ಆರೋಗ್ಯ ಸರಿ ಹೋಗಬೇಕು ಅಂದರೆ ಹದಿನಾರು ಸ್ವಲ್ಪ ದಾಟಬೇಕಾಗತ್ತೆ ಬಟ್ ಓವರ್ ಆಲಲ್ಲಿ ಸಮಸ್ಯೆ ಕೊಡ್ತಕ್ಕಂಥ ಒಂದು ಕುಜ ನೀಚ ಸ್ಥಿತಿಯಲ್ಲೇ ಇರ್ತಾನೆ ಅದನ್ನು ಹೊರತುಪಡಿಸಿ ಇಷ್ಟೊಂದು ಸ್ವಲ್ಪ ಅನ್ಯ ಗ್ರಹಗಳಿಂದ ಸಹಾಯ ಸಿಗಲಿದೆ ಇದಕ್ಕೆ ಸೂಕ್ತವಾದಂಥ ಪರಿಹಾರ ಕುಜನ ಆರಾಧನೆಯನ್ನು ಸಹ ಮಾಡಿಕೊಳ್ಳಿ ಅದು ವಿಚಾರಗಳನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಮೇಷರಾಶಿಯವರ ಕುಜ ವಿಶೇಷ ರಹಸ್ಯ ಪ್ರಭಾವ ಅದನ್ನು ನೋಡಿ ಇಲ್ಲ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೆಕ್ಸ್ಟ್ ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವು ಮೇಷರಾಶಿಯವರಾಗಿದ್ದು ನಿಮಗೆ ಯಾವ್ದಾದ್ರು ಕೆಲಸಗಳಿಗೆ ಸಾಲ ಹುಟ್ಟತಾ ಇಲ್ಲ ಬಹಳ ಇಂಪಾರ್ಟೆಂಟ್ ಹೂಡಿಕೆ ಮಾಡಬೇಕು ಬೇರೆ ಏನೋ ಮಾಡ್ಬೇಕು ನನ್ಗೆ ಅರ್ಜೆಂಟ್ ದುಡ್ಡು ಇಲ್ಲ ನನಗೆ ಲೋನ್ ಬೇಕಾಗಿದೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅದೊಂದು ಸ್ಯಾಂಕ್ಷನ್ ಆಗ್ಬಿಟ್ರೆ ಈ ಕೆಲಸ ಆಗ್ಬಿಡುತ್ತೆ ಆ ಕೆಲಸ ಆಗ್ಬಿಡ್ರಿ ನಿಮ್ಮದು ಹಲವಾರು ಕೆಲಸಗಳಿರುತ್ತೆ ಇರುತ್ತೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಸಾಲ ಕೈಗೆ ಸಿಕ್ಕಿಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದ ನಿಮ್ಮ ಕೆಲಸಗಳೆಲ್ಲ ನೀವು ಕೈ ಹಾಕಿದ ಕೆಲಸಗಳೆಲ್ಲ ನಿಂತೋಗಿದೆ ಅಂತ ಆದ್ರೆ ಸರ್ ಒಳ್ಳೆ ಆರ್ಡ್ರ್ ಬಂದಿದೆ ಸರ್ ದುಡ್ಡಿದ್ದರೆ ಇಷ್ಟೊತ್ತಿಗೆ ಮಾಡಿ ಮುಗಿಸ್ಕೊಂಡ್ಬಿಟ್ಟಿದೆ ಅಥವಾ ಒಳ್ಳೆ ಆರ್ಡರ್ ಕಾಯ್ತಾ ಇದ್ದೆ ನಂತರ ದುಡ್ಡಿದ್ದು ನಾನೇ ಹೋಗಿ ಆರ್ಡ್ರನ್ನ ತಗೊತಿದ್ದೆ ಅಥವಾ ನನಗೆ ಒಂದಿಷ್ಟು ಕೆಲಸಗಳಾಗಬೇಕು ಲೋನ್ ಸ್ಯಾಂಕ್ಷನ್ ಆಗಿಬಿಟ್ಟರೆ ನಾನು ಅದನ್ನು ಕೆಲಸ ಮಾಡ್ಕೊಂಬಿಡ್ತಿದ್ದೆ ಅಂತ ಸೊ ಲೋನ್ ಸ್ಯಾಂಕ್ಷನ್ ಆಗದೆ ನಿಮ್ಮ ಕೆಲಸಗಳು ಪ್ರಧಾನವಾಗಿ ನೀವು ಯಾವುದೇ ಕೆಲಸಗಳಿಗೆ ಸಾಲಕ್ಕಾಗಿ ಅವಶ್ಯಕತೆ ಇದ್ದಲ್ಲಿ ಹದಿನಾರರ ನಂತರ ಪ್ರಯತ್ನ ಮಾಡಿ ಅದು ಕೂಡ ನೀವು ಬುದ್ಧಿವಂತಿಗೆ ತುಂಬ ಚೆನ್ನಾಗಿ ತಲೆ ಓಡಿಸ್ತೀರಾ ಏನು ಮಾಡಿದ್ರೆ ಇಲ್ಲಿ ಕೆಲಸ ಸಿ ನನ್ನ ಕೆಲಸ ಸಿಗುತ್ತೆ ಅಂತ ಹೇಳಿ ತುಂಬ ಚೆನ್ನಾಗಿ ತಲೆ ಓಡಿಸ್ತೀರಾ ಏನೋ ಆರನೇ ತಾರೀಖ್ ನಂತರ ಶುಕ್ರ ಗ್ರಹ ನಿಮಗೆ ಭಾಗ್ಯಕ್ಕೆ ಹೋಗ್ತಾನೆ ಹದಿನಾರರ ನಂತರ ರವಿ ವೃಶ್ಚಿಕಕ್ಕೆ ಬರ್ತಾನೆ ಅಲ್ಲಿ ಬುಧಾದಿತ್ಯ ಯೋಗ ಷಷ್ಠ್ಯಾಧಿಪತಿ ಹಾಗೂ ಪಂಚಮಾಧಿಪತಿಯ ಯುತಿ ಆಗುತ್ತೆ ಷಷ್ಠ್ಯಾಧಿಪತಿ ಪಂಚಮಾಧಿಪತಿ ಆದಂಥ ಯುತಿ ಅಂತಂದರೆ ಬುಧಾದಿತ್ಯ ಯೋಗ ಅಷ್ಟಮದಲ್ಲಾಗಿದ್ದರಿಂದ ನೀವು ಎಲ್ಲೋ ಒಂದು ಕಡೆ ಬಹಳ ಬುದ್ಧಿವಂತಿಕೆಯನ್ನು ತೋರಿಸಿ ಸ್ವಲ್ಪ ಹುಷಾರಿಲ್ಲ ಅದೊಂಚೂರು ದುಡ್ಡು ಬೇಕಾಗಿತ್ತು ಹಂಗೆ ಹಿಂಗೆ ಅಂತ ನಿಮಗೆ ಬರಬೇಕಾದ ದುಡ್ಡಿರಬಹುದು ಕೇಳೋಕ್ಕಾಗಲ್ಲ ಬೇರೆ ಸಂದರ್ಭಗಳಲ್ಲಿ ನೋಡಪ್ಪ ನಂಗೆ ಹುಷಾರಿಲ್ಲ ಬೇರೆ ಎಲ್ಲೋ ದುಡ್ಡಿಲ್ಲ ನನ್ಗೆ ಗೊತ್ತು ನಂಗೆ ಕೊಡಬೇಕಾಗಿದ್ದು ಅಂತ ನಾನು ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕು ಆಮೇಲೆ ಕೊಡ್ತೀನಿ ಕೊಡು ಅಂತ ಹೇಳಿ ತೊಳೋದು ಬ್ಯಾಂಕ್ ಅಲ್ಲಿ ಇತ್ಯಾದಿಗಳು ಇಲ್ಲ ಒಂದು ತಲೆ ಚೆನ್ನಾಗಿ ಚೆನ್ನ ಓಡಿಸ್ಕೊಂಡು ಆ ಸಾಲ ಮಾತ್ರ ಹುಟ್ಟಿಸ್ಬಿಡ್ತೀರಾ ಸೊ ಸಾಲ ಹುಟ್ಟುತ್ತೆ ನಿಮಗೆ ಅಂತ ಕಂಡು ಬರ್ತಾ ಇದೆ ಆದರೆ ಕ್ರಮಶಃ ಹೋಗಬೇಕು ಆರನೇ ತಾರೀಕಿನ ನಂತರ ಪ್ಲಾನ್ ಮಾಡ್ಕೊಳ್ಬೇಕು ಹದಿನಾರನೇ ತಾರೀಕಿನ ನಂತರ ಅದು ನಿಮಗೆ ಸಾಲ ನಿಮ್ಗೆ ಕೈ ಆಗುತ್ತೆ ಒಟ್ಟಿನಲ್ಲಿ ನವೆಂಬರ್ ತಿಂಗಳಲ್ಲಿ ನಿಮಗೆ ಸಾಲಗಳು ಸ್ಯಾಂಕ್ಷನ್ ಆಗುವ ಸಾಧ್ಯತೆಗಳೇ ಸ್ವಲ್ಪ ಚೆನ್ನಾಗಿ ಕಂಡು ಬರ್ತಾ ಇದೆ ನೆಕ್ಸ್ಟ್ ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಮೇಷರಾಶಿಯವರೇನಾದ್ರೂ ಸ್ವಲ್ಪ ಮನೋಧೈರ್ಯ ಕುಗ್ಗಿ ಹೋಗಿದ್ರೆ ಅಯ್ಯೋ ನನ್ಗೆ ಏನ್ ಲೆಸ್ ನನ್ ಕೆಲಸನೇ ಸಿಗ್ತಾ ಇಲ್ಲ ಅಥವಾ ಏನು ಒಳ್ಳೇದೇ ಆಗ್ತಾ ಇಲ್ಲ ಒಳ್ಳೊಳ್ಳೆ ಇದು ಏನು ಕಾಣ್ತಾ ಇಲ್ಲ ಅಂತಂದ್ರೆ ಹೊಸ ಅವಕಾಶಗಳು ನಿಮಗೆ ಸಿಗತ್ತೆ ಹದಿನಾರನೇ ತಾರೀಕು ದಾಟಿದ ನಂತರ ನಿಮಗೆ ಒಂಥರ ಕಗ್ಗತ್ಲೇ ಇದ್ದಂಗೆ ಇದ್ದೀರ ನೀವು ಇವಾಗ ಏನು ಆಗ್ತಾ ಇದೆ ಏನು ನಡೀತಾ ಇದೆ ಏನು ಮಾಡಬೇಕು ಏನೂ ತಲೆಗೊಳಿತಾ ಇಲ್ಲ ಏನೇನೋ ಕಾಣಿಸ್ತಾ ಇದೆ ಯಾವುದಕ್ಕೂ ಧೈರ್ಯ ಸಾಲ್ತಾ ಇಲ್ಲ ನಿಮಗೆ ಮುಂದುವರಿಲಿಕ್ಕೆ ಧೈರ್ಯ ಸಾಲ್ತಾ ಇಲ್ಲ ಒಂಚೂರು ಧೈರ್ಯ ಮಾಡಬೇಕು ನೀವು ನಿಮಗೆ ಒಳ್ಳೊಳ್ಳೆ ಅವಕಾಶಗಳಿದೆ ಹದಿನಾರನೇ ತಾರೀಕಿನ ನಂತರ ಒಂದು ಹದಿನಾರನೇ ತಾರೀಕಿನ ನಂತರ ಒಂದು ಸ್ಪಷ್ಟತೆ ಸಿಗಲಿದೆ ನಿಮಗೆ ಹಾ ಹಿಂಗೆ ಮಾಡಬಹುದು ಹಿಂಗೆ ಮಾಡ್ಬೋದು ಅಂತ ಬಟ್ ಒಂಚೂರು ಧೈರ್ಯ ಬೇಕು ಯಾಕೆ ಅಂದರೆ ನೀವು ಎಲ್ಲ ಓಕೆ ಇಂಪ್ಲಿಮೆಂಟೇಷನ್ ವಿಚಾರಕ್ಕೆ ಬಂದಾಗ ಧೈರ್ಯ ಕಳ್ಕೊಂಬಿಡ್ತೀರಾ ಸೊ ಆದ್ದರಿಂದಾಗಿ ಖಂಡಿತವಾಗಿ ನೀವು ಧೈರ್ಯ ಮಾಡಿದ್ರೆ ನೀವು ನಿಮಗೆ ಒಳ್ಳೊಳ್ಳೆ ಅವಕಾಶಗಳಿದೆ ಹದಿನಾರರ ತನಕ ಸ್ವಲ್ಪ ವೆಯ್ಟ್ ಮಾಡಿ ಹದಿನಾರ ನಂತರ ನಿಮಗೆ ಕೆಲಸ ಇಲ್ಲ ಹೊಸ ಕೆಲಸ ಬೇಕು ಅಥವಾ ಆಲ್ರೆಡಿ ಕೆಲಸದಲ್ಲಿ ಇದ್ದೀರಾ ಇದರಲ್ಲಿ ಏಳ್ಗೆ ಕಾಣಿಸ್ತಾ ಇಲ್ಲ ಬೇರೆ ಏನೋ ಮಾಡಬೇಕು ಆಗ್ತಾ ಇಲ್ಲ ತಲೆ ಓಡ್ತಾ ಇಲ್ಲ ಏನೋ ಒಂಥರ ಮಂಕ್ ಕವದಂಗಾಗಿದೆ ಏನೇ ಆಗಿರಲಿ ಹದಿನಾರರ ತನಕ ವೆಯ್ಟ್ ಮಾಡಿ ಹದಿನಾರರ ನಂತರ ಸ್ವಲ್ಪ ಎಲ್ಲ ಬಿಡುಗಡೆ ಆಗುತ್ತೆ ಸ್ವಲ್ಪ ಕುಜನ ಆರಾಧನೆ ರವಿಯ ಆರಾಧನೆ ಆದಿತ್ಯ ಹೃದಯ ಸ್ತೋತ್ರ ಪ್ರತಿದಿನ ಪಠನೆ ಮಾಡ್ಕೊಳ್ಳಿ ಸಾಧ್ಯವಾದರೆ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನ ಮಾಡಿ ಭಾನುವಾರದಲ್ಲಿ ಆ ಒಂದು ಕುಂಕುಮದ ನೀರು ಆ ಮನೆಯಲ್ಲಿ ನಿಮ್ಮಲ್ಲಿ ಏನಾರು ಒಂದು ಬೆಳ್ಳಿ ಅಥವಾ ತಾಮ್ರ ತಾಮ್ರದ ಏನಾದ್ರು ಲೋಟ ಇದ್ದರೆ ಅಥವಾ ತಾಮ್ರದ ಬಟ್ಲಿದ್ದರೆ ಅದರಲ್ಲಿ ಕುಂಕುಮದ ನೀರು ಆ ಕುಂಕುಮದ ನೀರು ಮಾಡ್ಕೊಂಡು ದೇವ್ರ ಮೇಲೆ ಇಟ್ಕೊಂಡಿರಿ ಖಂಡಿತ ಅನುಕೂಲ ಆಗುತ್ತೆ ನಿಮಗೆ ಒಳ್ಳೆಯಂತಹ ಪರಿಹಾರ ಪರಿಹಾರ ಅದು ಒಂದು ಹದಿನಾರನೇ ತಾರೀಕಿನ ತನಕ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅದು ತಾಮ್ರದ ಹರಿವಾಣದಲ್ಲಿ ಕುಂಕುಮದ ನೀರು ಮಾಡಿ ಕರಡಿ ಅದನ್ನು ದೇವ್ರ ಮನೇಲಿ ಇಡಬೇಕು ಅದನ್ನ ಆಯಿತಾ ಸೊ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ತುಂಬಾ ಅನುಕೂಲ ಆಗುತ್ತೆ ನಿಮಗೆ ಜೊತೆಗೆ ರವಿಯ ಆರಾಧನೆ ವಿಶೇಷವಾಗಿ ಮಾಡಬೇಕು ಕೂಜ ರವಿ ಆರಾಧನೆ ಹದಿನಾರನೇ ತಾರೀಕು ತನಕ ಅದ್ರ ಬಗ್ಗೆ ಎಲ್ಲ ಸಹ ನಿಮಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ನೆಕ್ಸ್ಟ್ ನಾಲ್ಕನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ಬುಧನ ಸಂಚಾರವನ್ನ ನೋಡಿದಾಗ ಪಂಚಮಾಧಿಪತಿ ಷಷ್ಠ್ಯಾಧಿಪತಿಯ ಯುತಿ ನೋಡಿದಾಗ ತೃತೀಯಾಧಿಪತಿಯನ್ನು ಅವನೇ ಆಗ್ತಾನೆ ಬುಧನ ಸಂಚಾರಗಳು ಒಂದು ಲಾಭದಲ್ಲಿರುವಂತಹ ಶನಿ ಇದು ನೋಡಿದಾಗ ಅನಿಸ್ತಾ ಇದೆ ಅಂದ್ರೆ ನೀವು ನನ್ನ ಪ್ರಕಾರ ನಿಮಗೆ ಅದ್ಭುತವಾದ ಅವಕಾಶ ಪ್ಲಾನಿಂಗ್ ಮಾಡ್ಕೊಳ್ಳಕ್ಕೆ ಸಮಯಾವಕಾಶ ತುಂಬಾ ಚೆನ್ನಾಗಿ ಸಿಗುತ್ತೆ ಈಗ ಇಂ ಏನು ಇಂಪ್ಲಿಮೆಂಟೇಶನ್ ನೀವು ಆಮೇಲೆ ಅದನ್ನು ಕಾರ್ಯಗತ ಮಾಡುವಂಥದ್ದು ನವಂಬರ್ ಮೇಲೆ ಡಿಸೆಂಬರಲ್ಲಿ ಮಾಡ್ಕೊಳ್ಳಿ ಜನ್ವರಿಯಲ್ಲಿ ಮಾಡ್ಕೊಳ್ಳಿ ನಿಮ್ಗೆ ಸಿಕ್ಕಿದಾಗ ಬಟ್ ನೀವು ಎಲ್ಲ ಮುಗಿದೋಯಿತು ಅಂತ ಕೂತ್ಕೊಳ್ಳೋ ಬದಲಾಗಿ ನೀವು ಕೂತ್ಕೊಂಡು ಒಂದು ಪೆನ್ನು ಪೇಪರ್ ತಗೊಂಡು ಏನೇನು ಸಮಸ್ಯೆ ಆಗಿದೆ ಇದಕ್ಕೆ ಯಾವ ರೀತಿಯಲ್ಲಿ ನಾನು ಹೊರಗೆ ಬರಬಹುದು ಅಂತ ಹೇಳಿ ಒಂದು ಡಯಾಗ್ರಾಮ್ ಬಿಡಿಸ್ಕೊಂಡ್ರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಪ್ಲ್ಯಾನಿಂಗ್ಸ್ ಮಾಡೋಕ್ಕೆ ಈ ಅಕ್ಟೋಬರ್ ತಿಂಗಳು ತುಂಬಾ ಚೆನ್ನಾಗಿದೆ ನೀವು ಯಾರು ಬೇಕಾರಾಗಿರಲಿ ನೀವು ವಿದ್ಯಾರ್ಥಿ ಆಗಿದ್ದೀರಾ ನಿಮಗೆ ಫ್ಯೂಚರ್ ಕಾಲೇಜ್ ಬಗ್ಗೆ ಇವಾಗ ಏನೋ ಸರಿ ಇಲ್ಲ ಮುಂದಿನ ಚೇಂಜಸ್ ಮಾಡಬೇಕು ಟ್ಯೂಷನ್ ಚೇಂಜ್ ಮಾಡಬೇಕು ಟೀಚರ್ ಚೇಂಜ್ ಮಾಡಬೇಕು ಕಾಲೇಜ್ ಚೇಂಜ್ ಮಾಡಬೇಕು ಏನೇ ಚೇಂಜ್ ಮಾಡಬೇಕು ಅಂದ್ರೆ ನಿಮಗೆ ಕೂತ್ಕೊಂಡು ಪ್ಲಾನಿಂಗ್ಸ್ ಮಾಡೋಕ್ಕೆ ಇದೇನು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಕೂತ್ಕೊಂಡು ಒಂದು ಪ್ಲಾನಿಂಗ್ಸ್ ಮಾಡೋಕ್ಕೆ ನೀವು ಜಾಬ್ ಅಲ್ಲಿದ್ದೀರಾ ಈಗಿರೋ ಜಾಬ್ ಸರಿಯಾಗ್ತಾ ಇಲ್ವಾ ಬೇರೆ ಜಾಬ್ ಚೇಂಜ್ ಮಾಡಬೇಕಾ ಕೂತ್ಕೊಂಡು ಪ್ಲಾನಿಂಗ್ ಮಾಡಕೊಳ್ಳಕ್ಕೆ ಯಾವ ಟೈಮಲ್ಲಿ ಯಾರನ್ನ ಹಿಡಿದ್ರೆ ಯಾವ ರೀತಿಯಲ್ಲಿ ಅಪ್ರೋಚ್ ಮಾಡಿದ್ರೆ ಎಲ್ಲಿ ಮೇಲ್ ಹಾಕಿದ್ರೆ ಯಾವ ಫ್ರೆಂಡ್ನ ಅಪ್ರೋಚ್ ಮಾಡಿದ್ರೆ ಯಾವ ಅಪ್ರೋಚ್ ಮಾಡಿದ್ರೆ ಏನೇನು ರೀತಿಯಲ್ಲಿ ಒಳ್ಳೇದಾಗುತ್ತೆ ಇದೆಲ್ಲ ಕೂತ್ಕೊಂಡು ಪ್ಲಾನ್ ಆಗ್ತೀರಾ ಈ ನವೆಂಬರ್ ತಿಂಗಳಲ್ಲಿ ಪ್ಲಾನಿಂಗ್ಸ್ ಮಾಡ್ಕೊಳ್ಳೋಕೆ ನಿಮ್ಗೆ ಅದ್ಭುತವಾದ ಅವಕಾಶ ಇದೆ ಆ ಪ್ಲಾನಿಂಗ್ಸ್ ಸಿಂಪ್ಲಿಮೆಂಟೇಷನ್ ಟೈಮ್ ನೋಡ್ಕೊಂಡು ನವೆಂಬರ್ ಎಂಡ್ ಡಿಸೆಂಬರಲ್ಲೋ ಡಿಸೆಂಬರ್ ಅಲ್ಲೋ ಜನವರಿ ಬಟ್ ನವೆಂಬರಲ್ಲಿ ಆರಾಮಾಗಿ ನೀವು ಕೂತ್ಕೊಂಡು ಪ್ಲಾನಿಂಗ್ ಮಾಡಿ ದಯವಿಟ್ಟು ನೀವು ಯಾರೂ ಸಹ ಕುಗ್ಗಬೇಡಿ ಮನೋ ಧೈರ್ಯವನ್ನು ಸ್ಥೈರ್ಯವನ್ನು ಕಳ್ಕೊಳ್ಬೇಡಿ ಒಂಥರ ಏನೋ ಮೆಂಟಲಿ ತುಂಬ ಅನ್ನೋ ಒಂಥರ ಇರಬೇಡಿ ನಿಮ್ಗೆ ಒಳ್ಳೆ ಟೈಮ್ ಇದು ನಿಮಗೆ ಫ್ಯೂಚರ್ ಮನಿ ದುಡ್ಡು ಹೆಂಗೆ ಮಾಡಬೇಕು ಉದ್ಯೋಗದಲ್ಲಿ ಹೆಂಗೆ ಪ್ರಮೋಷನ್ ತಗೋಬೇಕು ಹೊಸ ಜಾಬ್ ಹೆಂಗೆ ಚೇಂಜ್ ಮಾಡಬೇಕು ಅಲ್ಲಿ ಹೆಂಗೆ ಸರ್ವೈವ್ ಆಗಬೇಕು ಅಥವಾ ಏನೇ ನಿಮ್ಮ ದೊಡ್ಡ ಕೆಲಸಗಳಾಗಬೇಕಂದ್ರು ಅದು ಕೂತ್ಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋಕ್ಕೆ ಇದು ಸೂಕ್ತವಾದ ಸಮಯ ಇಂಪ್ಲಿಮೆಂಟೇಷನ್ ಅಲ್ಲ ಬಟ್ ಪ್ಲ್ಯಾನಿಂಗ್ ಯಾಕೆಂದರೆ ನಾವು ಯಾವುದನ್ನೇ ಆಗಲಿ ಸರಿಯಾಗಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ಕೊಂಡು ಆ ಪ್ಲ್ಯಾನ್ ಪ್ರಕಾರವಾಗಿ ಅದನ್ನು ಮಾಡ್ಕೊಂಡು ಖಂಡಿತ ಅದರಲ್ಲಿ ಸಮಸ್ಯೆಗಳು ಕಡಿಮೆ ಆಗುತ್ತೆ ವೇತಲ್ವಾ ನಿರ್ವಿಘ್ನವಾಗಿ ಕೆಲಸಗಳಾಗತ್ತೆ ಪ್ಲ್ಯಾನಿಂಗ್ಸ್ ಚೆನ್ನಾಗಿರಬೇಕು ಆಯ್ತಾ ನೆಕ್ಸ್ಟ್ ಐದನೇ ಶುಭ ವಿಚಾರ ಮೇಷರಾಶಿಯವರಿಗೆ ಈ ಒಂದು ನವೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ ನೀವೇನಾದ್ರೂ ಮೇಷರಾಶಿಯವರಾಗಿದ್ದು ಜಗಳ ಮನಸ್ತಾಪಗಳು ಜಾಸ್ತಿ ಆಗ್ತದೆ ಗುರುಗಳೇ ನಂದು ಪವರ್ ಡೌನ್ ಆಗೋಗಿದೆ ಈಗ ನನ್ನ ಯಾರು ಕೇಳ್ತಾ ಇಲ್ಲ ಅಥವಾ ನನ್ಗೆ ಏನೋ ಒಂಥರ ಮನಸ್ಸು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಕೆಲವರು ನನ್ನ ಜಗಳಕ್ಕೆ ಬರ್ತಾ ಇದ್ದಾರೆ ನಾನು ಹೆಂಗಿದ್ರೂ ವಾಪಸ್ ಜಗಳ ಮಾಡಲ್ಲ ಹೆಂಗಿದ್ರು ನಾನು ರಿವರ್ಸ್ ಮಾತಾಡೋಲ್ಲ ನನ್ನ ಹತ್ರ ಈಗ ಅಧಿಕಾರ ಇಲ್ಲ ಅಂತಲೋ ಆರೋಗ್ಯ ಸರಿ ಇಲ್ಲ ಅಂತಲೋ ಅಥವಾ ನಾನು ಡೆಲ್ಲಿ ಅಂತೋ ಏನೋ ಎಲ್ಲ ಜಗಳ ಮಾಡ್ತಾ ಇದಾರೆ ಫ್ರೆಂಡ್ಸ್ ಜಗಳ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಪಾರ್ಟ್ನರ್ಸ್ ಜಗಳ ಮಾಡ್ತಾ ಇದ್ದಾರೆ ಭಾಳ ಸಂಗಾತಿ ಜಗಳ ಮಾಡ್ತಾ ಇದ್ದಾಳೆ ಸೊ ಎಲ್ಲೋದ್ರೂ ಒಂಥರ ಜಗಳ ಮನಸ್ತಾಪದ ವಾತಾವರಣ ಆಗ್ತಾ ಇದೆ ನೆಮ್ಮದಿ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ ಅಂತ ನೀವು ಯಾರು ಟೆನ್ಷನ್ ಮಾಡ್ಕೊಳ್ತಿರುವಂಥ ಮೇಷರ ಆಗಿದ್ರೆ ನವೆಂಬರ್ ಹದಿನಾರನೇ ತಾರೀಕ ನಂತರ ನಿಮಗೆ ಆ ವಿ ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲ ಆಗಂದ್ರೆ ಜಗಳ ಮನಸ್ತಾಪಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಇಲ್ಲಿ ತನಕ ಏನಂದರೆ ಹದಿನಾರನೇ ತಾರೀಕಿನ ತನಕ ಬೇರೆ ರೀತಿಯಲ್ಲಿ ಸಮಸ್ಯೆಗಳಿದ್ರು ಕೂಡ ಹದಿನಾರ ನಂತರ ಒಬ್ಬೊಂದಾಗಿ ಒಂದೊಂದಾಗಿ ಒಂದೊಂದಾಗಿ ನಿಮ್ಮ ಪಾರ್ಟ್ನರ್ಸು ಅರ್ಥ ಮಾಡ್ಕೊಳ್ತಾರೆ ಹಾಂ ಸರಿ ಆಯಿತು ಅಂತ ಹೇಳಿ ಅಥವಾ ನಿಮ್ಮ ಬಾಳ ಸಂಗಾತಿ ಇರಬಹುದು ಇಲ್ಲ ಸ್ವಲ್ಪ ಜಾಸ್ತಿ ಆಯಿತು ನಾನು ಮಾಡ್ತಿರೋದು ಸ್ವಲ್ಪ ಜಾಸ್ತಿ ಹಿಂಸೆ ಆಗ್ತದೆ ನಿಮಗೆ ಅಂತ ಅಂದ್ಕೊಂಡು ಸೈಲೆಂಟ್ ಆಗ್ಬೋದು ನಿಮ್ಮ ಫ್ರೆಂಡ್ಸೇ ಇಲ್ಲಪ್ಪ ನಿನ್ನ ಒಳ್ಳೇದಕ್ಕೆ ಹೇಳಿದ್ದಾಗಿತ್ತು ಆಯ್ತು ಬಿಡಪ್ಪ ನಾನೇನು ಹೇಳಲ್ಲ ಅನ್ನೋ ಲೆಕ್ಕದಲ್ಲಿ ಸೈಲೆಂಟ್ ಆಗ್ಬಹುದು ಸ್ವಲ್ಪ ನಿಮ್ಮನ್ನು ಅರ್ಥ ಮಾಡಿಕೊ ನಿಧಾನಕ್ಕೆ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾರೆ ಬಟ್ ಟೈಮ್ ಹಿಡಿಸುತ್ತೆ ಹದಿನಾರರ ನಂತರ ಆದ್ರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಇದೆಲ್ಲ ವಿಚಾರವಾಗಿ ನಿಮಗೆ ಬಹುಮುಖ್ಯವಾಗಿ ಕಾಡ್ತಕ್ಕಂಥದ್ದು ಕುಜಗ್ರಹಣ ಆಗಿರ್ತಾನೆ ರವಿಯ ನಿಚಿತ್ವ ಸ್ಥಿತಿ ಆಗಿರುತ್ತೆ ಷಷ್ಠ್ಯಾಧಿಪತಿ ಬುಧನ ಒಂದು ಸಂಚಾರವಾಗಿ ಕಾರಣಗಳು ಹಲವಾರಿದೆ ಅದಕ್ಕೆ ಈ ಎಚ್ಚರಿಕೆ ವಿಧದಲ್ಲಿ ತುಂಬ ವಿಚಾರ ವಿಶೇಷವಾಗಿ ತಿಳಿಸ್ತಾನೆ ಅದು ನಿಮಗೆ ನಾನು ಆದರೆ ಈಗ ಪ್ರಧಾನವಾಗಿ ನೀವು ಶುಭ ವಿಚಾರಗಳಲ್ಲೇ ತೊಗೋಬೇಕಿದ್ದೀನಲ್ಲ ಒಳ್ಳೊಳ್ಳೆ ರೀತಿಯಲ್ಲಿ ಆಗೋದಿದೆ ನಿಮ್ಮ ಪ್ರಯತ್ನಗಳು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ನಿಮ್ಮ ಪ್ರಯತ್ನಗಳು ನೀವೆಷ್ಟು ಜಾಸ್ತಿ ಸಪೋರ್ಟ್ ನಿಮ್ಮಲ್ಲಿ ನಾನು ಬದಲಾಗಬೇಕು ನಾನು ಯಶಸ್ಸು ಕಾಣಬೇಕು ನಾನು ಇದರಿಂದ ಹೊರಬರಬೇಕು ನನಗೆ ಎಷ್ಟು ಟೆನ್ಷನ್ ಮಾಡ್ಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ನೀವು ಎಷ್ಟು ನಿಮ್ಮನ್ನು ನೀವು ಸ್ಟ್ರೈವ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ ನೀವು ಏನು ಕುಗ್ಗು ಹೋಗಬಾರ್ದು ಅಷ್ಟೇ ಬಹಳ ಪ್ರಮುಖವಾಗಿ ಪರಿಹಾರಗಳ ವಿಚಾರಕ್ಕೆ ಬಂದಾಗ ಪ್ರತಿ ದಿವಸ ಆದಿತ್ಯ ದೇವಸ್ತೋತ್ರ ಕುಜಗೃಹದ ಅಷ್ಟೋತ್ರ ಕಡ್ಡಾಯವಾಗಿ ಪಠನೆ ಮಾಡಿ ಕೆಂಪು ವಸ್ತ್ರದಲ್ಲಿ ಮಂಗಳವಾರದಲ್ಲಿ ತುಗರಿಬೇಳೆ ಭಾನುವಾರದಲ್ಲಿ ಗೋಧಿ ಇದನ್ನ ಈ ಅಹ್ ನವೆಂಬರ್ ತಿಂಗಳಲ್ಲಿ ಸಾಧ್ಯವಾದಷ್ಟು ಹೆಚ್ಚು ದಾನ ಮಾಡಿ ಮರಿದಂಗೆ ಇನ್ನು ವಿಶೇಷವಾದಂತಹ ಪರಿಹಾರ ಇದೇ ಹದಿನೇಳನೇ ತಾರೀಕು ನಾವು ಮಾಡ್ತಾ ಇರತಕ್ಕಂತಹ ಅಕ್ಟೋಬರ್ ಹದಿನೇಳನೇ ತಾರೀಕು ಗುರುವಾರ ಆಶ್ವಗಜ ಮಾಸದ ಹುಣ್ಣಿಮೆಯ ಪೂರ್ಣ ತಿಥಿ ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ಸಹಸ್ರ ಕುಜಶಾಂತಿ ಹೋಮ ಒಂದು ಸಾವಿರದ ಎಂಟು ಸಂಖ್ಯೆಯಲ್ಲಿ ಕುಜಗ್ರಹನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ ಕುಜನ ಅಭಿಮಾನಿ ದೇವರು ಯಾರು ಸುಬ್ರಹ್ಮಣ್ಯ ಆದ್ರಿಂದ ಸುಬ್ರಹ್ಮಣ್ಯನಿಗೂ ಹೋಮವನ್ನು ಮಾಡ್ತಾ ಇದ್ದೇವೆ ಈ ರವಿಯ ಸಂಚಾರದಿಂದಾಗಿ ನಿಮಗೆ ಏನು ಸಮಸ್ಯೆ ಆಗಬೇಕು ಆದರೂ ಕೂಡ ಪರಿಹಾರವಾಗಬೇಕು ರವಿ ಅಂತಲ್ಲ ರವಿ ಗುರು ಶನಿ ಯಾವುದೇ ಸಮಸ್ಯೆಗಳಿದ್ರೂ ಸಹ ಪರಿಹಾರವಾಗಬೇಕು ಅಂತ ಆ ಎಲ್ಲ ಗ್ರಹಗಳಿಗೆ ಶಾಂತಿ ಹೋಮ ಮಾಡ್ತಾ ಇದ್ದೇವೆ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಭೂಮಿ ಸಂಬಂಧಿತವಾದಂಥ ಸಮಸ್ಯೆಗಳು ಪರಿಹಾರವಾಗಬೇಕು ಬಾಡಿಗೆ ಮನೆಯಲ್ಲಿರಲಿ ಹೊಸ ಬಾಡಿಗೆ ಮನೆ ಸಿಗ್ತಾ ಇಲ್ಲ ಸ್ವಂತ ಮನೇಲಿ ಅಲ್ಲೇನೋ ನೆಮ್ಮದಿ ಇಲ್ಲ ಯಾವುದೋ ಸೈಟ್ ಮಾರಾಟಕ್ಕೆ ಕೆಟ್ಟಿದ್ದೀರಾ ಮನೆ ಮಾರಾಟ ಕೆಟ್ಟಿದ್ದೀರಾ ಅಥವಾ ಖರೀದಿ ಮಾಡಬೇಕು ಓಡಾಡ್ತಾ ಇದ್ದೀರಾ ಜಮೀನ್ ಮೇಲೆ ದುಡ್ಡು ಹಾಕಿದ್ದೀರಾ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಭೂಮಿಗೆ ಸಂಬಂಧಪಟ್ಟ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಲಕ್ಷ್ಮೀ ಸ್ವಾಮಿಯ ಹೋಮವನ್ನೇ ಮಾಡ್ತಾ ಇದ್ದೇವೆ ನೋಡಿ ಎಲ್ಲ ಭೂಮಿಗೆ ಸುಬ್ರಹ್ಮಣ್ಯನಿಗೆ ನಾಗನಿಗೆ ಸಂಬಂಧಪಟ್ಟಂಥದ್ದು ಯಾಕಂದ್ರೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸರ್ಪಶಾಪಾತ್ ಕುಲಕ್ಷಯ ಸಂತಾನಕ್ಕೆ ಸಮಸ್ಯೆ ಆಗುತ್ತೆ ಸರ್ಪದೋಷ ಇದ್ರೆ ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಸಹಸ್ರ ಕುಜಶಾಂತಿ ಅಂದ್ರೆ ಕುಜನಿಗೆ ಸಾವಿರದ ಎಂಟು ಸಂಖ್ಯೆಯಲ್ಲಿ ಹೋಮ ಕುಜನ ಅಭಿಮಾನ ದೇವರು ಸುಬ್ರಹ್ಮಣ್ಯನಿಗೂ ಹೋಮವನ್ನು ಮಾಡಿ ಈ ವಿಶೇಷವಾದಂತಹ ಒರಿಜಿನಲ್ ಹವಳ ಈ ಹವಳ ರತ್ನವನ್ನು ಪ್ರತಿಯೊಬ್ಬರಿಗೂ ಸಂಕಲ್ಪ ಸೇವೆಗೆ ಕೊಡ್ತಾ ಇದ್ದೇವೆ ಸಂಕಲ್ಪ ಸೇವೆಗೆ ಹೆಚ್ಚು ಕೊಡ್ಕೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಈ ಒಂದು ಹವಳವನ್ನು ಇಡೀ ತಿಂಗಳು ಸಹ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಯಾಕೆಂದ್ರೆ ಆ ಕುಜನಿ ಚತ್ತದ ದೋಷ ಪರಿಹಾರವಾಗಲಿ ಆಮೇಲೆ ಮಹಾಸುಬ್ರಹ್ಮಣ್ಯನ ಹೋಮವನ್ನು ಮಾಡುವಂಥದ್ದು ಸುಬ್ರಹ್ಮಣ್ಯ ಹೋಮದಲ್ಲಿ ಅಭಿಮಂತ್ರಿತವಾದ ತ್ರಿಕೋಣಾಕಾರದ ಒಂದು ಹವಳ ಯಾಕೆಂದ್ರೆ ಸೂರ್ಯ ದಕ್ಷಿಣ ದಿಗ್ಭಾಗೆ ತ್ರಿಕೋಣಾಕಾರ மண்டலே ಅಹ್ ಅಂಗಾರಕಂ ಅಂತ ಕರಿತಾರೆ ಕುಜನ ಒಂದು ರತ್ನ ಹವಳ ಹಾಗೂ ಮಂಡಲ ತ್ರಿಕೋಣ ಟ್ರಯಾಂಗಲ್ ಅಂತ ಟ್ರಯಾಂಗಲ್ ಶೇಪ್ನಲ್ಲಿ ಹವಳವನ್ನ ಕಟ್ ಮಾಡಿಸಿ ಅದನ್ನ ಸುಬ್ರಹ್ಮಣ್ಯ ಹೋಮ ಹಾಗೂ ಕುಜಶಾಂತಿಯಲ್ಲಿ ಹಾಗೂ ನಾಗಾರಾಧನೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿಯಲ್ಲಿ ಇಟ್ಟು ನಿಮಗೆ ಎನರ್ಜೈಸ್ ಮಾಡಿ ಕೊಡೋದ್ರಿಂದ ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಸಂಬಂಧ ಇಲ್ಲ ಪ್ರತಿಯೊಬ್ಬರು ಸಹ ಗಣಸರಾದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ ಹೆಂಗಸರಾದ್ರೆ ನಿಮ್ಮ ಪರ್ಸಲ್ ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಇದು ನಿಮ್ಮಲ್ಲಿ ಇದ್ದಾಗ ಆರೋಗ್ಯ ಬಾಧೆಗಳೆಲ್ಲ ಪರಿಹಾರವಾಗಿ ಬೇರೆ ಬೇರೆ ನಾನು ಏನೇನು ಮಾಸ ಭವಿಷ್ಯದಲ್ಲಿ ಭಾರತ ಹೇಳಿರ್ಬೋದು ಅಥವಾ ಕುಜ ನಿಜತ್ವದಿಂದ ಹೇಳಂತಹ ಬಾಧೆಗಳಿರಬಹುದು ಅದೆಲ್ಲ ಸಹ ಖಂಡಿತವಾಗಿ ಪರಿಹಾರವಾಗುತ್ತೆ ಎಲ್ಲ ಹೋಮ್ಗಳ ಭಸ್ಮ ನಾಗಾರಾಧನೆ ಅರ್ಶನ ಡೈಲಿ ಹಣೆಗೆ ಹಚ್ಕೊಳ್ಳಿ ಇದು ಪಾಕೆಟಲ್ಲೇ ಇಟ್ಕೊಂಡಿರಿ ಪ್ರತಿಯೊಬ್ಬರು ಸಹ ನಂತರ ಒಂದು ಮೂರು ತಿಂಗಳ ನಂತರ ಬೇಕಾದ್ರೆ ಉಂಗ್ರನ್ನು ಡಾಲರ್ ಏನಾದ್ರು ಬೇಕಾದ್ರೂ ಮಾಡಿಸ್ಕೊಳ್ಳಿ ದೇವರ ದೇವ್ರ ಮೇಲೆ ಇಟ್ಬಿಡಿ ಬಟ್ ಒಂದು ಎರಡು ಮೂರು ತಿಂಗಳು ನಿಮ್ಮ ಜೇಬಿನಲ್ಲೇ ಇರಬೇಕಿದು ನಿಮ್ಮ ಪಾಕೆಟಲ್ಲೇ ಇರಬೇಕು ನಿಮ್ಮ ಜೊತೆಗೆ ಇರಬೇಕು ಅದು ಅಲ್ವಾ ಅಭಿಮಂತ್ರಿತ ಈ ಹವಳ ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರ ನಂತರ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ವಾಟ್ಸಪ್ ಮಾಡ್ಕೊಳ್ಳಿ ಹದಿನೇಳನೇ ತಾರೀಕು ಗುರುವಾರ ಹುಣ್ಣಿಮೆ ದಿವಸ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ಭಸ್ಮ ಈ ಒರಿಜಿನಲ್ ಹವಳ ಇದೆಲ್ಲದೂ ಸಹ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಳ್ಳಲಿದ್ದೇವೆ ಒಳ್ಳೇದಾಗಲಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ವಾಟ್ಸಾಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ಮುಂದುವಲ್ಲಿ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ನಾರಾಯಣ ನಾರಾಯಣ ನಾರಾಯಣ